ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಡಿಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ ಎಂಡೋ ವ್ಯಾಸ್ಕ್ಯುಲರ್ ನ್ಯೂರೋ ಸರ್ಜರಿ ಏನಿದು ಯಾವ ರೀತಿಯ ಸರ್ಜರಿ ಇದು ಯಾವಾಗ ಈ ಒಂದು ಸರ್ಜರಿಯನ್ನ ಮಾಡಲಾಗುತ್ತೆ ಯಾತಕ್ಕಾಗಿ ಯಾವ ಒಂದು ಸಮಸ್ಯೆ ಇದ್ದಾಗ ಈ ಒಂದು ಎಂಡೋವ್ಯಾಸ್ಕ್ಯುಲರ್ ನ್ಯೂರೋ ಸರ್ಜರಿಯನ್ನ ಮಾಡಲಾಗುತ್ತೆ ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾವೇರಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಡಾಕ್ಟರ್ ಶ್ರೀದತ್ ಭದ್ರಿ ಅವರಿದ್ದಾರೆ ಸ್ವಾಗತಿಸಿಕೊಳ್ಳೋಣ ಡಾಕ್ಟರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಈ ನ್ಯೂರೋ ಎಂಡೋ ವ್ಯಾಸ್ಕುಲರ್ ಸರ್ಜರಿ ಅಂದ್ರೆ ಏನು ಯಾವ ರೀತಿಯ ಒಂದು ಸರ್ಜರಿ ಇತ್ತು ಯಾವಾಗ ಈ ಸರ್ಜರಿಯನ್ನ ಪರ್ಫಾರ್ಮ್ ಮಾಡ್ತೀರಾ ಸಾಧಾರಣವಾಗಿ ನರ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯೂರೋ ಸರ್ಜರಿ ಅಂತಕ್ಕಂಥ ಒಂದು ಶಾಖೆ ಇರೋದು ಮಿದುಳಿನ ಒಂದು ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆಯ ಮುಖಾಂತರ ಒಂದು ಉಪಾಯವನ್ನು ಕಂಡುಹಿಡಿಕೊಂಡು ಅದರ ಉಪಶಮನ ಮಾಡುವಂಥ ಒಂದು ಶಾಖೆ ಸೊ ಸಾಧಾರಣವಾಗಿ ಜನರಲ್ಲಿರ್ತಕ್ಕಂಥ ಒಂದು ಪರಿಕಲ್ಪನೆ ಏನು ಅಂತಂದರೆ ನರರೋಗದ ಶಸ್ತ್ರಚಿಕಿತ್ಸೆ ಅಥವಾ ನ್ಯೂರೋ ಸರ್ಜರಿ ಅಂತಕ್ಕಂಥದ್ದು ತುಂಬ ದೊಡ್ಡ ಪ್ರಮಾಣದ ಶಸ್ತ್ರಚಿಕಿತ್ಸೆ ತುಂಬ ತುಂಬ ಹೊತ್ತು ತಗೊಳ್ಳುವಂಥ ಶಸ್ತ್ರಚಿಕಿತ್ಸೆ ತುಂಬ ಕಾಂಪ್ಲಿಕೇಶನ್ ಇರ್ತಾಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆಯಿಂದ ಸಿಕ್ಕಾಪಟ್ಟೆ ದೊಡ್ಡ ಗಾಯ ಆಗತ್ತೆ ಜಾಸ್ತಿ ಹೊಲಗೆಗಳು ಬೀಳತ್ವೆ ಅದರಿಂದ ಆಗ್ತಕ್ಕಂಥ ನೋವು ಅಥವಾ ಶಸ್ತ್ರಚಿಕಿತ್ಸೆಯ ನಂತರ ಇರತಕ್ಕಂಥ ಒಂದು ಏನು ಗುಣ ಆಗತಕ್ಕಂಥ ಸಮಯ ಏನಿದೆ ಇದೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಅಂತ ಪರಿಕಲ್ಪನೆಗಳಿದಾವೆ ಈ ಎಂಡೋ ವ್ಯಾಸ್ಕ್ಯುಲರ್ ನ್ಯೂರೋ ಸರ್ಜರಿ ಅಂತಕ್ಕಂಥದ್ದು ನಮ್ಮ ತಂತ್ರಜ್ಞಾನ ಮುಂದುವರಿತಾ ಇದ್ದಂಗೆ ತಂತ್ರಜ್ಞಾನದ ಬೆಳವಣಿಗೆಯಿಂದ ಬಂದಿರತಕ್ಕಂಥ ಒಂದು ಉಪಯೋಗ ಸೊ ಇದರಲ್ಲಿ ಏನು ಅಂತಂದ್ರೆ ಮಿದುಳಿನಲ್ಲಿ ರಕ್ತನಾಳಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವಷ್ಟು ತೊಂದರೆಗಳು ಅದು ಬ್ರೈನ ನ್ಯೂರಿಸಮ್ ಇರ್ಬೋದು ಅಥವಾ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತ ಏನು ಕರಿತೀವಿ ಅಥವಾ ಕೆಲವೊಂದು ಮಿದುಳಿನಲ್ಲಿ ಬರ್ತಕ್ಕಂಥ ಟ್ಯೂಮರ್ಗಳು ಗೆಡ್ಡೆಗಳಾಗಿರ್ಬೋದು ಇವುಗಳಿಗೆ ಬೇರೆ ಮಿದುಳಿನ ರಕ್ತನಾಳದ ಒಳಗಡೆಯಿಂದಾನೇ ಹೋಗಿ ಅವುಗಳ ಒಂದು ತೊಂದರೆಯನ್ನು ಕಮ್ಮಿ ಮಾಡ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನದ ಬೆಳವಣಿಗೆ ಇದು ಇದರಲ್ಲಿ ಯಾವ ರೀತಿಯಾದ ಹೊಲಿಗೆ ಹಾಕುವಂಥ ಒಂದು ಪ್ರಮೇಯ ಇರೋದಿಲ್ಲ ಕೇವಲ ರಕ್ತನಾಳದ ಒಳಗಡೆಯಿಂದ ಒಂದು ಚಿಕ್ಕ ಸೂಜಿಯನ್ನು ನಾವು ಹಾಕಿ ಆ ಸೂಜಿಯ ಮುಖಾಂತರವೇ ರಕ್ತನಾಳದ ಒಳಗೆಯಿಂದಲೇ ನಾವು ನೇರವಾಗಿ ಮಿದುಳಿನಲ್ಲಿ ಎಲ್ಲಿ ತೊಂದರೆ ಇರುತ್ತೋ ಅಲ್ಲಿಗೆ ಹೋಗಿ ಆ ತೊಂದರೆಯನ್ನು ನಾವು ಪರಿಶಮನ ಮಾಡುವಂತಹ ಒಂದು ಸೌಲಭ್ಯ ಈಗಿನ ಕಾಲದಲ್ಲಿ ಒದಗಿ ಬಂದಿದೆ ಸೊ ಹಾಗಾಗಿ ಈ ಎಂಡೋ ವ್ಯಾಸ್ಕ್ಯುಲರ್ ಎಂಡೋ ಎಂಡೋಸ್ಕೋಪ್ ಅಂತ ಹೇಗೆ ಕರಿತೀವಿ ಅದೇ ರೀತಿ ಎಂಡೋ ವ್ಯಾಸ್ಕ್ಯುಲರ್ ಅಂತಂದ್ರೆ ರಕ್ತನಾಳದ ಒಳಗಡೆಯಿಂದಲೇ ಹೋಗಿ ರಕ್ತನಾಳಕ್ಕೆ ತೊಂದರೆಯನ್ನು ಅಥವಾ ಮಿದುಳಿನ ಕೆಲವಷ್ಟು ತೊಂದರೆಗಳನ್ನು ಸಂಪೂರ್ಣವಾಗಿ ಒಂದು ತಂತ್ರಜ್ಞಾನದ ಒಂದು ಮುಖ ಓಕೆ ಡಾಕ್ಟರ್ ಈಗ ಸಾಮಾನ್ಯವಾಗಿ ಈ ಒಂದು ಸರ್ಜರಿನ ಪರ್ಫಾರ್ಮ್ ಮಾಡ್ತೀರಾ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಥ ಸಮಸ್ಯೆಗಳಿಗೆ ಇಂಥ ಒಂದು ಸಮಸ್ಯೆ ಇದ್ದಾಗ ಮೆದುಳಿನಲ್ಲಿ ಅದಕ್ಕೆ ನ್ಯೂ ಎಂಡೋವಸ್ಕ್ಯುಲರ್ ಸರ್ಜರಿನೇ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಯಾವ ಯಾವ ಕಾಯಿಲೆಗಳದ್ದು ಯಾವ ಯಾವ ಸಮಸ್ಯೆಗಳು ಆ ಮೊದಲನೇದಾಗಿ ಏನು ಅಂತಂದ್ರೆ ಮಿದುಳಿನ ರಕ್ತನಾಳಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳಿಗೆ ಮಾತ್ರ ಇದು ಸ್ವಲ್ಪ ಸೀಮಿತವಾಗಿದೆ ಎಲ್ಲ ತೊಂದರೆಗಳಿಗೂ ಕೂಡ ಈ ಆಯಾಮದಿಂದ ನಾವು ಒಂದು ಪರಿಹಾರವನ್ನು ಪರಿಹಾರವನ್ನ ಒದಗಿಸಬಹುದು ಅಂತ ಹೇಳಿ ಬರೋದಿಲ್ಲ ಆದರೆ ಮಿದುಳಿನ ರಕ್ತನಾಳಗಳಿಗೆ ಸಂಬಂಧಪಟ್ಟ ಹಾಗೆ ಮಿದುಳಿನ ರಕ್ತನಾಳದಲ್ಲಿ ಗೆಡ್ಡೆಗಳಾಗಿರ್ಬೋದು ಅಥವಾ ಮಿದುಳಿನ ರಕ್ತನಾಳದಿಂದ ಬರ್ತಕ್ಕಂಥ ತೊಂದರೆ ಬ್ರೈನ್ ನ್ಯೂರಿಸಂ ಅಂತ ಏನು ಕರಿತೀವಿ ಅಥವಾ ಬ್ರೈನಿನ ಒಳಗಡೆ ಆಗಿರ್ತಕ್ಕಂಥ ರಕ್ತಸ್ರಾವ ಬ್ರೈನ್ ಹೆಮೊರೇಜ್ ಏನಾಗಿರುತ್ತೆ ಅದುಗಳಿಗೆ ಅಥವಾ ಇತ್ತೀಚೆಗೆ ಆಗಿರ್ತಕ್ಕಂಥ ಸ್ಟ್ರೋಕ್ ಪಾರ್ಶ್ವವಾಯು ಏನಿರುತ್ತೆ ಅದರ ಒಂದು ಔಷಧಿಯನ್ನು ಅಥವಾ ಅದರ ಒಂದು ಟ್ರೀಟ್ಮೆಂಟ್ ನೋಡಲಿಕ್ಕಾಗಿ ಅಥವಾ ಕೆಲವೊಂದಷ್ಟು ಮಿದುಳಿನ ಗೆಡ್ಡೆಗಳು ಕೆಲವೊಂದಷ್ಟು ಮಿದುಳಿನ ಟ್ಯೂಮರ್ಗಳಿರ್ತವೆ ಗಳಿರ್ತವೆ ಅವುಗಳಿಗೆ ರಕ್ತನಾಳಗಳಿಂದಲೇ ಹೊರಬಂದಿರತಕ್ಕಂತಹ ಗೆಡ್ಡೆಗಳಾಗಿರ್ಬೋದು ಅಥವಾ ರಕ್ತನಾಳಗಳ ಮೇಲೆ ಸಂಬಂಧಿತವಾಗಿರ್ತಕ್ಕಂಥ ಗೆಡ್ಡೆಗಳಾಗಿರ್ಬೋದು ಇಂತಹ ಗೆಡ್ಡೆಗಳಿಗೆ ಇದು ಒಂದು ಪರಿಹಾರದ ಆಯಾಮ ಸೊ ಹಾಗಾಗಿ ರಕ್ತನಾಳದ ಜೊತೆಗೆ ಸಂಬಂಧ ಹೊಂದಿರತಕ್ಕಂತಹ ಹಾಗೂ ರಕ್ತನಾಳಗಳಿಂದ ಅಥವಾ ಮಿದುಳಿನ ರಕ್ತದ ಒಂದು ಓಟದಿಂದ ಅಥವಾ ರಕ್ತ ಸಂಚಾರದಿಂದ ಏರುಪೇರಿಂದ ಉಂಟಾಗ್ತಕ್ಕಂಥ ತೊಂದರೆಗಳಿಗೆ ಈ ನ್ಯೂರೋ ಎಂಡೋವ್ಯಾಸ್ಕ್ಯುಲಾರ್ ಸರ್ಜರಿ ಅಂತಕ್ಕಂಥ ಸೂಕ್ಷ್ಮವಾದ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡೋದ್ರಿಂದ ನಾವು ಹಿಂದೆ ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಆಪರೇಷನ್ಗಳು ಮಾಡದೇನೆ ಚಿಕ್ಕದಾಗಿ ಒಂದು ಸೂಜಿ ಚುಚ್ಚುವ ಸಣ್ಣ ಗಾಯದಿಂದಲೇ ಇದಕ್ಕೆ ನಾವು ಪರಿಹಾರನ ಓಕೆ ಡಾಕ್ಟರ್ ಈಗ ಈ ಒಂದು ನೀವು ಸರ್ಜರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೇನೆ ಗೊತ್ತಾಗುತ್ತೆ ಎಷ್ಟು ತುಂಬಾ ಡೆಲಿಕೇಟ್ ಆಗಿ ಮಾಡಬೇಕಾಗಿರುವಂತಹ ಸರ್ಜರಿ ಅಂಡ್ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗಿರುವಂತಹ ಸರ್ಜರಿ ಅಂತ ಸೊ ಈಗ ಈಗಿನ ಟೆಕ್ನಾಲಜಿ ಎಲ್ಲ ನೋಡಿದ್ರೆ ಏನೆಲ್ಲ ಅಡ್ವಾನ್ಸ್ಮೆಂಟ್ ಇದೆ ಈ ಸರ್ಜರಿಯಲ್ಲಿ ಮತ್ತೆ ಹಿಂದಿನ ವಿಧಾನ ಈ ಸರ್ಜರಿ ಯಾವ ರೀತಿ ಆಗ್ತಾ ಇತ್ತು ಅಂತ ಹಿಂದಿನ ವಿಧಾನ ನಾವು ನೋಡ್ತು ಅಂತಂತು ಅಂತಂದ್ರೆ ಮಿದುಳಲ್ಲಿ ಇವಾಗ ಒಂದು ರಕ್ತಸ್ರಾವ ಆಗುತ್ತೆ ಅಥವಾ ಮಿದುಳಿನಲ್ಲಿ ಒಂದು ಪಾರ್ಶ್ವವಾಯುವಾಗಿ ಸ್ಟ್ರೋಕ್ ಆಗಿರುತ್ತೆ ಸ್ಟ್ರೋಕ್ ಅಂತಂದ್ರೆ ಮಿದುಳಿನ ಒಂದು ಭಾಗಕ್ಕೆ ರಕ್ತದ ಸಂಚಾರ ಸ್ಥಗಿತ ಆಗಿರ್ತದೆ ಒಂದು ರಕ್ತನಾಳದಲ್ಲಿ ರಕ್ತದ ಸಂಚಾರ ಇರೋದಿಲ್ಲ ಸೊ ಆ ರಕ್ತನಾಳದಲ್ಲಿ ಎಲ್ಲಿ ನಮಗೆ ರಕ್ತ ಸಂಚಾರ ಇಲ್ಲ ಎಲ್ಲಿ ಆ ರಕ್ತ ಸಂಚಾರದ ಬ್ಲಾಕ್ ಆಗಿದೆ ಅದನ್ನು ಹೋಗಿ ತಲುಪುವುದಕ್ಕೆ ನಾವು ಆಪರೇಷನ್ನೇ ಮಾಡಬೇಕಾಗಿತ್ತು ಮಿದುಳಿನ ದೊಡ್ಡ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮಿದುಳಿನ ಪದರಗಳನ್ನು ತೆಗೆದು ಮಿದುಳಿನ ಒಂದು ಭಾಗವನ್ನು ಹೋಗಿ ತಲುಪಿ ನಂತರ ಅದಕ್ಕೆ ಏನು ಸೂಕ್ತ ಪರಿಹಾರ ಮಾಡಬೇಕಿತ್ತು ಅದನ್ನು ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ಈ ರಕ್ತನಾಳಗಳನ್ನು ತಲುಪೋದಕ್ಕೆ ನಾವು ಹಿಂದೆ ಮಾಡ್ತಕ್ಕಂಥ ದೊಡ್ಡದಾದ ಶಸ್ತ್ರಚಿಕಿತ್ಸೆಯನ್ನ ಮಾಡುವ ಯಾವುದೇ ರೀತಿಯಾದ ಅವಕಾಶ ಅಥವಾ ಅವಶ್ಯಕತೆ ಬರೋದಿಲ್ಲ ಕೇವಲ ಈಗ ನೀವು ನಿಮ್ಮ ಪರದೆ ಮೇಲೆ ನೋಡ್ತಾ ಇರ್ಬೋದು ಕೆಲವೊಂದಷ್ಟು ಚಿತ್ರಣಗಳು ಮೂಡಿ ಬರ್ತಾ ಇದೆ ಸೊ ಹಾಗಾಗಿ ರಕ್ತನಾಳಗಳನ್ನೇ ನಾವು ಉಪಾಯವನ್ನಾಗಿಟ್ಕೊಂಡು ರಕ್ತನಾಳಗಳನ್ನೇ ದಾರಿಯಾಗಿ ಮಾಡಿಕೊಂಡು ರಕ್ತನಾಳದ ಒಳಗಡೆ ಎಲ್ಲಿ ಪ್ರಾಬ್ಲಮ್ ಇದೆಯೋ ಆ ಜಾಗಕ್ಕೆ ರಕ್ತನಾಳದ ಮುಖಾಂತರವೇ ತಲುಪಿ ಆ ಒಂದು ತೊಂದರೆಯನ್ನ ನಿವಾರಿಸುವಂಥ ಒಂದು ಕಾರ್ಯಕ್ರಮ ಅಥವಾ ಒಂದು ತಂತ್ರಜ್ಞಾನದ ಸೌಲಭ್ಯ ನಮಗೆ ಇವಾಗ ಮುಂಚೆ ಸಾಕಷ್ಟು ದೊಡ್ಡ ದೊಡ್ಡ ಸರ್ಜರಿಗಳು ಯಾವ್ದು ನಡೀತಾ ಇತ್ತು ಅವೆಲ್ಲವನ್ನು ಒಂದು ಹಂತಕ್ಕೆ ನಾವು ಕಮ್ಮಿ ಮಾಡ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ಇದ್ದೇವೆ ಹ್ಮ್ ಓಕೆ ಡಾಕ್ಟರ್ ಏನು ಈಗ ಈ ಒಂದು ನ್ಯೂರೋ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಪರ್ಫಾರ್ಮ್ ಮಾಡ್ತೀರಾ ಪೇಶೆಂಟ್ ಯಾವ ಪೇಷಂಟ್ ಅದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂದ್ರೆ ಈಗ ಕೆಲವೊಬ್ರು ತುಂಬಾ ಪುಟ್ಟ ಮಕ್ಕಳಿರ್ತಾರೆ ಅವ್ರ ಮೇಲೂ ಕೂಡ ಈ ಸರ್ಜರಿ ಆ್ಯಂಡ್ ತುಂಬಾ ಏಜ್ ಆಗಿರುತ್ತೆ ಅವ್ರ ಮೇಲೂ ಮಾಡಬಹುದಾ ಯಾವ ಒಂದು ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡ್ತೀರಾ ಈ ಸರ್ಜರಿಗೆ ಪೇಷಂಟ್ನ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಆಗಿ ಹೆಂಗೆ ಅಂತಂದ್ರೆ ಸಾಮಾನ್ಯವಾಗಿ ನರೇಂದ್ರ ಶಸ್ತ್ರಚಿಕಿತ್ಸೆ ಮಾಡಬೇಕಾಯ್ತು ಅಂತಂದ್ರೆ ಸಾಕಷ್ಟು ಪೇಶೆಂಟಿನ ಕಡೆಯಿಂದ ಸಾಕಷ್ಟು ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ ಸಾಕಷ್ಟು ರಕ್ತ ಪರೀಕ್ಷೆಗಳನ್ನು ಹಾಗೂ ಇನ್ನಿತರೆ ಪರೀಕ್ಷೆಗಳನ್ನು ಮಾಡಿ ಆ ಒಂದು ಶಸ್ತ್ರಚಿಕಿತ್ಸೆಯನ್ನು ಅವರು ಚೆನ್ನಾಗಿ ಹೊಂದತಾರ ಆ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿದರೆ ಅವರಿಗೆ ಒಳ್ಳೆ ಪರಿಣಾಮ ಬರುತ್ತಾ ಯಾಕೆಂದ್ರೆ ತುಂಬಾ ಜಾಸ್ತಿ ಹೊತ್ತು ನಡೀತಾ ಇರ್ತಕ್ಕಂತಹ ಶಸ್ತ್ರಚಿಕಿತ್ಸೆಗಳಿರ್ತವೆ ಸೊ ಅಷ್ಟು ಹೊತ್ತು ಅವರು ಸರ್ಜರಿಯನ್ನ ತಡ್ಕೋತಾರ ಅಂತ ಹೇಳಿ ತುಂಬಾ ಸಾಧಾರಣವಾಗಿ ನಮಗೆ ಪ್ರಶ್ನೆಗಳು ಬರುತ್ತೆ ಈ ನ್ಯೂರೋಸ್ಕ್ಯುಲಾರ್ ಸರ್ಜರಿ ಅನ್ನೋದು ಆ ಒಂದು ವಿಷಯದಲ್ಲಿ ಕರ್ಕೊಂಡೋಗಿ ರೋಗ ಬಂದೈತೆ ಈಗ ಸ್ಟಾರ್ಟ್ ಆಗೈತೆ ನೀವು ಟ್ಯಾಬ್ಲೆಟ್ ತಗೋಬೇಕು ಕ್ಯೂರ್ ಆಗುತ್ತೆ ಅಂತ ಹೇಳಿದ್ರು ಸರ್ ವೇಣುಗೋಪಾಲ ಅಂತ ಹೇಳಿ ಡಾಕ್ಟರ್ ಮತ್ತೆ ಮತ್ತೆ ಇನ್ನೊಂದ್ ಸಲ ಆಯ್ತು ಸರ್ ಈಗ ಬೆಂಗಳೂರಲ್ಲಿ ಪೀಪಲ್ ಟ್ರೀ ಅಂತ ಹಾಸ್ಪಿಟಲ್ ಐತೆ ನೋಡಿ ಮೇಡಮ್ ಅಲ್ಲಿ ತೋರಿಸ್ತೆ ತಿರ್ಗಿ ಅಲ್ಲೂ ಏನು ಟ್ರೀಟ್ಮೆಂಟ್ ಅಷ್ಟೇ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಸಮಸ್ಯೆ ಏನಾದ್ರು ಆಗುತ್ತೆ ಮುಂದೆ ಅಂತ ಕೇಳೋ ಆ ನೀವು ಹೇಳೋದು ನೋಡ್ತು ಅಂತಂದ್ರೆ ನಿಮ್ಮ ಮಗನಿಗೆ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟಿರತಕ್ಕಂತಹ ತೊಂದರೆ ಇದೆ ಆ ಇವತ್ತಿನ ಒಂದು ವಿಷಯ ಅಲ್ಲದೆ ಹೋದ್ರೂ ಕೂಡ ಮೂರ್ಛೆ ಔಷಧೋಪಚಾರ ಈಗಿರ್ತಕ್ಕಂಥ ಒಂದು ಎಂ ಆರ್ ಐ ಆಗಲಿ ಸಿ ಟಿ ಆಗಲಿ ಅಥವಾ ಈಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆಯ ಅಷ್ಟು ಸೌಲಭ್ಯಗಳನ್ನು ನಾವು ಕರೆಕ್ಟಾಗಿ ಬಳಸ್ಕೊಂತು ಅಂತಂದ್ರೆ ಮೂರ್ಛೆ ರೋಗ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಪರಿಹಾರ ಕಂಡುಕೊಳ್ಳಬಹುದಾಗಿರ್ತಕ್ಕಂಥ ಒಂದು ತೊಂದರೆ ಸೊ ಹಾಗಾಗಿ ಮೂರ್ಛೆ ರೋಗ ಇದೆ ಅಂತ ಹೇಳಿ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಿಮಗೆ ಬರ್ಕೊಟ್ಟಿರ್ತಕ್ಕಂಥ ಔಷಧಿಗಳನ್ನ ಟೈನಿಗ್ ಸರಿಗ ತಗೊಳ್ಳಿ ಡಾಕ್ಟರ್ ಹಾಕಿ ತಗೊಳ್ಳಿ ಸೊ ಅದರಿಂದ ಮೂರ್ಛೆ ರೋಗದಿಂದ ಒಂದು ಹಂತಕ್ಕೆ ಕಂಪ್ಲೀಟ್ ಆಗಿ ವಾಸಿಯಾಗುವಂತಹ ಎಲ್ಲಾ ವಿಧವಾದ ಸೌಕರ್ಯಗಳು ನಮಗೆ ಈ ಕಾಲದಲ್ಲಿ ಅವೈಲಬಲ್ ಇದೆ ಧನ್ಯವಾದ ಯತೀಶ್ ಅವರೇ ಎಸ್ ಡಾಕ್ಟರ್ ಈಗ ಈ ಒಂದು ಸರ್ಜರಿ ಹೇಳಿದರೆ ಈಸಿ ಮಾಡಬಹುದು ತುಂಬ ಹೊತ್ತಿದಾದ್ರೂ ಕೂಡ ಪೇಶೆಂಟ್ಸ್ನ ಯಾವ ರೀಬಹುದು ಅಥವಾ ಏನಾದರೂ ಬೇರೆ ರೀತಿಯ ಟೆಸ್ಟ್ಗಳಾಗಿರಬಹುದು ಏನೇನಿರುತ್ತೆ ಆ ಪ್ರೊಸೀಜರ್ ಆ ಪ್ರಯರ್ ಅಂತಂದ್ರೆ ನ್ಯೂರೋ ಎಂಡೋವ್ಯಾಸ್ಕ್ಯುಲಾರ್ ಸರ್ಜರಿ ಸಾಕಷ್ಟು ಮಟ್ಟಕ್ಕೆ ಎಮರ್ಜೆನ್ಸಿಯ ಒಂದು ಸಿಚುವೇಷನಲ್ಲಿ ಅಲ್ಲಿ ನಾವು ಉಪಯೋಗಿಸ್ಕೊಳ್ತಕ್ಕಂಥ ಒಂದು ವಿಧಾನ ಸೊ ಎಮರ್ಜೆನ್ಸಿ ಆಗಿದ್ದಿರ್ಬೇಕಾದ್ರೆ ಪೂರ್ವಭಾವಿಯಾದ ಸಿದ್ಧತೆ ಪೇಷಂಟ್ ಪಟ್ಟಂತಹ ತೊಂದರೆ ಇದೆಯಾ ಆ ರಕ್ತನಾಳದ ಬ್ಲಾಕೇಜ್ ಇಂದಾಗ್ಲಿ ಅಥವಾ ರಕ್ತನಾಳದಿಂದ ರಕ್ತಸ್ರಾವ ಆಗಿ ಅಥವಾ ಯಾವುದೋ ಒಂದು ಗೆಡ್ಡೆಗೆ ರಕ್ತನಾಳದಿಂದ ಅಧಿಕವಾಗಿ ರಕ್ತ ಹರಿಯೋದ್ರಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ಮೊದಲು ಕಂಡುಹಿಡಿತೀವಿ ಕೆಲವೊಂದು ಸಮಯದಲ್ಲಿ ಇಂಥ ಕುರುಹುಗಳು ಸಿಕ್ಕಿದಾಗ ನಾವು ಈ ಎಂ ಆರ್ ಐ ಸಿ ಟಿ ಮಾಡೋ ಹಾಗೆನೆ ಒಂದು ಡಯಾಗ್ನೋಸ್ಟಿಕ್ ಆಗಿ ಈ ಎಂಡೋವ್ಯಾಸ್ಕ್ಯುಲಾರ್ ಸರ್ಜರಿಯ ಮುಖಾಂತರ ಮಿದುಳಿಗೆ ರಕ್ತ ಸಂಚಾರ ಯಾವ ರೀತಿ ಹೋಗ್ತಾ ಇದೆ ಮಿದುಳಿನ ರಕ್ತ ಸಂಚಾರ ಯಾವ ರೀತಿಯಲ್ಲಿ ಮುಂದುವರಿತಾ ಇದೆ ಅಂತ ಕೂಡ ನೋಡುವಂತಹ ಒಂದು ಪರಿಪಾಠ ಇದೆ ಸೊ ಈ ಎಲ್ಲಾ ಒಂದು ಪರೀಕ್ಷೆಗಳನ್ನ ಮಾಡಾದ್ಮೇಲಿಂದ ರಕ್ತನಾಳಕ್ಕೆ ಸಂಬಂಧಪಟ್ಟಿರೋ ಅಂತದ್ದೇ ತೊಂದರೆ ಇದೆ ಹಾಗೂ ರಕ್ತನಾಳಗಳ ಒಂದು ಪ್ರಾಬ್ಲಮ್ ಇಂದ ಮಿದುಳಿಗೆ ಒಂದು ಕಾರ್ಯವೈಖರಿಯಲ್ಲಿ ವ್ಯತ್ಯಾಸ ಬರ್ತಾ ಇದೆ ಅಂತ ಕಂಡುಹಿಡಿದ ಪಕ್ಷದಲ್ಲಿ ಆ ಸಮಯದಲ್ಲಿ ನಾವು ನ್ಯೂರೋ ಎಂಡೋವಾಸ್ಕುಲಾರ್ ಸರ್ಜರಿಯನ್ನ ನಾವು ಪರಿಗಣಿಸ್ಬೇಕಾಗಿ ಓಕೆ ಡಾಕ್ಟರ್ ಒಬ್ಬರು ಕಾಲ್ ರೆಡಿ ಇದ್ದಾರೆ ವಿಜಯ್ ಕುಮಾರ್ ಅಂತ ಬಳ್ಳಾರಿಯಿಂದ ವಿಜಯ್ ಕುಮಾರ್ ಅವರೇ ನಮಸ್ತೆ ಡಾಕ್ಟರ್ ಇದ್ದಾರೆ ತಮ್ಮ ಪ್ರಶ್ನೆ ಕೇಳಿ ವಿಜಯ್ ಕುಮಾರ್ ಅವರೇ ಮಾತಾಡಿ ನಮಸ್ಕಾರ ಹೇಳಿ ಸ್ಪಷ್ಟವಾಗಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ವಿಜಯ್ ಕುಮಾರ್ ಅವರೇ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ವರ್ಷ ವರ್ಷ ಆಯ್ತು ಇಲ್ಲ ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲ ವಿಜಯ್ ಕುಮಾರ್ ಅವರೇ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಅರ್ಥ ಆಗ್ತಿಲ್ಲ ನಿಮ್ಮ ಪ್ರಶ್ನೆ ನಮ್ಗೆ ಡಾಕ್ಟರ್ ಸ್ಟ್ರೋಕ್ ಹೊಡೆದು ಮೂರು ವರ್ಷ ಅವರಿಗೆ ಟ್ರೀಟ್ಮೆಂಟ್ ಬಗ್ಗೆ ಇದ್ದಾರೆ ಓಕೆ ಸ್ಟ್ರೋಕ್ ಹೊಡೆದು ಮೂರು ವರ್ಷ ಆಯ್ತು ಪಾರ್ಶ್ವವಾಯು ಬಂದು ಮೂರು ವರ್ಷ ಆಯ್ತು ಅಂತಂದ್ರೆ ಸಾಕಷ್ಟು ಟೈಮ್ ಆಗಿದೆ ಆ ಒಂದು ಸ್ಟ್ರೋಕಿನ ಒಂದು ಇದಾಗಿ ಈ ಒಂದು ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಬಗ್ಗೆ ನಾವು ಏನು ಮಾತಾಡ್ತಾ ಇದ್ದೀವಿ ಇದು ಪ್ರಮುಖವಾಗಿ ನಾವು ಒಂದು ಪಾರ್ಶ್ವವಾಯು ಅಥವಾ ಲಕ್ವಾ ಅಥವಾ ಸ್ಟ್ರೋಕ್ ಆಗಿದ ಮೊದಲ ಆರು ಗಂಟೆಗಳ ಕಾಲದಲ್ಲಿ ಮಾಡಿತು ಅಂತಂದ್ರೆ ಅತ್ಯುತ್ತಮವಾದ ಲಾಭಗಳನ್ನು ನಾವು ಕಾಣಬಹುದಾಗಿದೆ ಈಗಿನ ಕಾಲದಲ್ಲಿ ಏನು ಅಂದರೆ ಸಾಕಷ್ಟು ಜನ ನಮ್ಮ ಎಸ್ಪೆಷಲಿ ನಮ್ಮ ಹಳ್ಳಿಗಳ ಕಡೆ ಹಾಗೂ ಸಿಟಿಗಳಲ್ಲೆಲ್ಲ ಎಲ್ಲ ಅನ್ಕೋತಾರೆ ಅಂತಂದ್ರೆ ಒಂದು ಸಲ ಸ್ಟ್ರೋಕ್ ಆಯಿತು ಅಥವಾ ಸಲ ಲಕ್ವಾ ಹೊಡಿತು ಅಂತಂದ್ರೆ ಜೀವನ ಪರ್ಯಂತ ಅವರು ಒಂದು ಕೈ ಕಾಲುಗಳಿಂದ ಅಥವಾ ಮಾತಾಡೋದ್ರಿಂದ ವೀಕ್ನೆಸ್ ಇಂದ ಅಥವಾ ನಡಿಲಿಕ್ಕಾಗದೇ ಇರೋದ್ರಿಂದ ಅನುಭವಿಸ್ಬೇಕಾಗಿ ಬರುತ್ತೆ ಸ್ಟ್ರೋಕ್ ಆಯಿತು ಅಂತಂದ್ರೆ ಅದು ಜೀವನ ಪರ್ಯಂತ ಅದರ ಒಂದು ಲಕ್ಷಣಗಳಿಂದ ಅನುಭವಿಸ್ಬೇಕಾಗತ್ತೆ ಅಂತ ಅನ್ಕೋತಾರೆ ಆದರೆ ಪಾರ್ಶ್ವವಾಯು ಆದ್ರೆ ಅಥವಾ ಸ್ಟ್ರೋಕ್ ಆಗಿ ಮೊದಲ ಆರು ಗಂಟೆಗಳ ಕಾಲದಲ್ಲಿ ಯಾವ್ದಾದ್ರು ಒಂದು ಉತ್ತಮವಾದ ಈ ನರರೋಗಗಳನ್ನು ಚಿಕಿತ್ಸೆ ಮಾಡುವಂತಹ ಆಸ್ಪತ್ರೆಗೆ ಕರ್ಕೊಂಡು ಹೋಯಿತು ಅಂತಂದ್ರೆ ಸ್ಟ್ರೋಕ್ ಅಂತಕ್ಕಂಥದನ್ನ ಸಂಪೂರ್ಣವಾಗಿ ನಾವು ವಾಸಿ ಮಾಡಬಹುದು ಅದರಲ್ಲಿ ಮುಖ್ಯವಾಗಿ ಒತ್ತು ಕೊಡಬೇಕಾಗಿರೋದು ಆರು ಗಂಟೆಗಳ ಕಾಲ ಟೈಮ್ ಆರು ಗಂಟೆಗಳ ಕಾಲ ಟೈಮ್ ಆದಮೇಲೆ ಏನಾಗುತ್ತೆ ಅಂತಂದ್ರೆ ಮಿದುಳಿಗೆ ರಕ್ತ ಸಂಚಾರ ಸ್ಥಗಿತ ಆದಮೇಲೆ ಮಿದುಳಿನ ಡ್ಯಾಮೇಜ್ ಏನಿದೆ ಅದು ಟೆಂಪರರಿಯಿಂದ ಪರ್ಮನೆಂಟ್ ಆಗ್ತಾ ಹೋಗುತ್ತೆ ಸೊ ಆರು ಗಂಟೆಗಳ ಕಾಲ ಒಳಗಡೆ ಇದ್ರೆ ಮಿದುಳಿಗೆ ಆಗ್ತಕ್ಕಂಥ ಡ್ಯಾಮೇಜ್ ತಾತ್ಕಾಲಿಕವಾಗಿ ಅದನ್ನ ಕಂಪ್ಲೀಟ್ ಆಗಿ ಸರಿ ಮಾಡ್ಬೋದು ಈ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ನೋಡಿದ್ರಲ್ಲ ವೀಕ್ಷಕರೇ ಈಗ ಕುಮಾರ್ ಅವರ ಪ್ರಶ್ನೆ ಕೂಡ ಆಗಿತ್ತು ಸ್ಟ್ರೋಕ್ ಆಗಿದೆ ಈ ಬಗ್ಗೆ ಡಾಕ್ಟರ್ ಮತ್ತಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಒಂದು ಸ್ಟ್ರೋಕ್ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಡಾಕ್ಟರ್ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ ಆದರೆ ಕುಮಾರ್ ಅವರೇ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಒಂದು ಪರಿಹಾರ ಬೇಕು ಅಂದರೆ ಕಾವೇರಿ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಬಹಳ ಅಡ್ವಾನ್ಸ್ಮೆಂಟ್ ಇರುವಂತಹ ಟೆಕ್ನಾಲಜಿ ಹಾಗೆ ಉತ್ತಮವಾದ ಟ್ರೀಟ್ಮೆಂಟನ್ನು ನ್ಯೂರೋ ಸರ್ಜರಿಗೆ ಕಾವೇರಿ ಆಸ್ಪತ್ರೆ ಪ್ರೊವೈಡ್ ಮಾಡುತ್ತೆ ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಹಾಗೆ ಕಂಪ್ಲೀಟ್ ಆದ ಒಂದು ಟ್ರೀಟ್ಮೆಂಟ್ ಅನ್ನ ತಗೋಬಹುದು ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಬ್ರೇಕ್ನ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಲ್ಲೂ ಈ ರೀತಿ ಬ್ರೈನ್ ರಿಲೇಟೆಡ್ ತೊಂದರೆ ಇದೆ ಅದಕ್ಕೆ ಸರ್ಜರಿಯ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಬಟ್ ರೈಟ್ ಆಸ್ಪತ್ರೆಯನ್ನು ಚೂಸ್ ಮಾಡಬೇಕು ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಪಡಿಬೇಕು ಸರ್ಜರಿ ಸಕ್ಸಸ್ಫುಲ್ ಆಗ್ಬೇಕು ಅಂತ ಇದ್ರೆ ಕಾವೇರಿ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಹೋಗಿ ನಿಮ್ಮ ಒಂದು ಸಮಸ್ಯೆಯನ್ನ ಡಾಕ್ಟರ್ ಹತ್ರ ಹೇಳ್ಕೊಂಡು ಕನ್ಸಲ್ಟ್ ಮಾಡಿದ್ರೆ ಸೂಕ್ತವಾದ ಪರಿಹಾರ ಸೂಕ್ತವಾದ ಚಿಕಿತ್ಸೆಯನ್ನ ಕಾವೇರಿ ಆಸ್ಪತ್ರೆ ಒದಗಿಸುತ್ತೆ ಎಸ್ ಡಾಕ್ಟರ್ ಈಗ ಆಗ್ಲೇ ಬ್ರೈನ್ ಸ್ಟ್ರೋಕ್ ರಿಲೇಟ್ ಹೇಳ್ತಾ ಸರ್ಜರಿಯ ರೋಲ್ ಎಷ್ಟಿರುತ್ತೆ ಈ ಒಂದು ಬ್ರೈನ್ ಸ್ಟ್ರೋಕ್ ಆದಾಗ ಯಾವ ರೀತಿ ಮಾಡ್ತೀರಾ ಸರ್ಜರಿ ಆಗಿ ಮಿದುಳಿಗೆ ಸ್ಟ್ರೋಕ್ ಆಗಿದೆ ಅಥವಾ ಪಾರ್ಶ್ವವಾಯು ಆಗಿದೆ ಅಂತ ಹೇಳ್ತು ಅಂತಂದ್ರೆ ನಾ ಮೊದಲನೇ ಹೇಳಿದ ಹಾಗೆ ಮಿದುಳಿನ ಒಂದು ಭಾಗಕ್ಕೆ ರಕ್ತದ ಸಂಚಾರ ಕಮ್ಮಿ ಇದೆ ಅಥವಾ ರಕ್ತದ ಸಂಚಾರ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ ಅಂತ ಹೇಳಿ ಈ ಒಂದು ಸ್ಥಿತಿಯಲ್ಲಿ ನಾವು ಎಂಡೋವ್ಯಾಸ್ಕ್ಯುಲಾರ್ ಸರ್ಜರಿಯನ್ನು ಮೊದಲ ಆರು ಗಂಟೆಗಳ ಕಾಲದಲ್ಲಿ ಮಾಡಿತು ಅಂತಂದ್ರೆ ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ ನಮ್ಮಲ್ಲಿ ಸಾಕಷ್ಟು ಜನ ಪೇಶೆಂಟ್ ಇದ್ದಾರೆ ಅವರಿಗೆ ಹೊಡೆದಿರ್ತಕ್ಕಂಥ ಪಾರ್ಶ್ವವಾಯು ಆಗಲಿ ಅಥವಾ ಆಗಿರ್ತಕ್ಕಂಥ ಸ್ಟ್ರೋಕ್ ಆಗಲಿ ಸಂಪೂರ್ಣವಾಗಿ ವಾಸಿಯಾಗಿ ಅವರಿಗೆ ಮುಂಚೆ ಇದ್ದಿರ್ತಕ್ಕಂಥ ಏನು ಬಲ ಕಮ್ಮಿ ಆಗಿತ್ತು ಅಥವಾ ಮಾತಿನ ತೊಂದರೆ ಏನಿತ್ತು ಅದು ಸಂಪೂರ್ಣವಾಗಿ ವಾಸಿಯಾಗಿ ಅವರು ತಮ್ಮ ತಮ್ಮ ಕೆಲಸಗಳನ್ನು ವಾಪಸ್ ತೊಡಗಿಸ್ಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ಸ್ಟ್ರೋಕಿನ ಒಂದು ಸ್ಥಿತಿಯಲ್ಲಿ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿಯ ಮುಖಾಂತರ ನಾವು ಮೂರು ರೀತಿಯಾದ ಪ್ರಮುಖವಾಗಿ ಚಿಕಿತ್ಸೆಯನ್ನು ಮಾಡಬಹುದು ಸೊ ರಕ್ತನಾಳದಲ್ಲಿ ಯಾವುದೇ ರೀತಿಯಾಗಿ ಬ್ಲಾಕ್ ಆಗಿ ರಕ್ತದ ಓಟ ಕಮ್ಮಿ ಇತ್ತು ರಕ್ತ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿಲ್ಲ ಆದರೆ ರಕ್ತದ ಓಟ ಕಮ್ಮಿ ಆಗಿರೋ ಸಂದರ್ಭದಲ್ಲಿ ಆ ಒಂದು ಜಾಗಕ್ಕೆ ಹೋಗಿ ಹೇಗೆ ಹಾರ್ಟಿಗೆ ಸ್ಟೆಂಟ್ ಆಗಿ ರಕ್ತದ ಸಂಚಾರವನ್ನು ನಾರ್ಮಲ್ ಮಾಡ್ತಾರೋ ಅದೇ ರೀತಿ ಮಿದುಳಿನ ರಕ್ತನಾಳಗಳಿಗೂ ಕೂಡ ಸ್ಟೆಂಟ್ ಅನ್ನ ಅಳವಡಿಸಿ ಮಿದುಳಿಗೆ ರಕ್ತ ಸಂಚಾರವನ್ನು ವಾಪಸ್ಸು ಸಹಜ ಸ್ಥಿತಿಗೆ ತರತಕ್ಕಂಥ ಒಂದು ಸರ್ಜರಿಯನ್ನು ಮಾಡಬಹುದು ಎರಡನೆಯದಾಗಿ ರಕ್ತನಾಳ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿ ರಕ್ತದ ಓಟ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದ್ದಾಗ ಆ ಸಮಯದಲ್ಲಿ ನಾವು ಆ ಒಂದು ರಕ್ತ ಓಟವನ್ನು ಸ್ಥಗಿತಗೊಂಡಿರ್ತಕ್ಕಂಥ ಕ್ಲಾಟ್ ಆಗಲಿ ಅಥವಾ ಇನ್ನೊಂದು ಬ್ಲಾಕ್ ಆಗಲಿ ಅದನ್ನು ಸ್ಟೆಂಟ್ ಹಾಗೂ ಸ್ಟೆಂಟ್ ರೀವರ್ ಅಂತ ಹೇಳಿ ಎರಡು ವಿಶೇಷವಾದ ಒಂದು ಇಂಪ್ಲಾಂಟ್ಸ್ ಇದೆ ಅದನ್ನ ಹಾಕಿರ್ತಕ್ಕಂಥ ಬ್ಲಾಕ್ ಅನ್ನ ಕಂಪ್ಲೀಟ್ ಆಗಿ ತೆಗೆದು ರಕ್ತದ ಸಂಚಾರವನ್ನ ವಾಪಸ್ಸು ಸಹಜ ಸ್ಥಿತಿಗೆ ತಂದು ಕೊಡ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಕೂಡ ಮಾಡಬಹುದು ಹಾಗೂ ಮೂರನೆಯದಾಗಿ ಈಗ ರಕ್ತನಾಳದಲ್ಲಿ ತುಂಬಾ ಸೂಕ್ಷ್ಮವಾದ ಜಾಗದಲ್ಲಿ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ ರಕ್ತದ ಸಂಚಾರದಲ್ಲಿ ಸ್ಥಗಿತಗೊಂಡಿದೆ ಎಂದಾಗ ಆ ಒಂದು ರಕ್ತನಾಳದ ಒಂದು ಬ್ಲಾಕ್ ಇರೋ ತನಕ ನಾವು ಹೋಗಿ ಅಲ್ಲಿಗೆ ನಾವು ಪ್ರಮುಖವಾಗಿ ಈ ರಕ್ತದ ಒಂದು ಬ್ಲಾಕ್ ನಾವು ಕರಗಿಸ್ತಕ್ಕಂಥ ಒಂದು ಮುಖ್ಯವಾದ ಔಷಧಿಯನ್ನು ಅಲ್ಲಿಗೆ ಹೋಗಿ ಕರೆಕ್ಟಾಗಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ಬೋದು ಕೇವಲ ಕೈಗೆ ಅಥವಾ ಇಲ್ಲಿ ಎದೆಗೆ ಒಂದು ನಾರ್ ನಾರ್ಮಲ್ ಆಗಿ ನೋಡೋ ಹಾಗೆ ಒಂದು ಸೂಜಿಯನ್ನು ಚುಚಿ ಡ್ರಿಪ್ ಹಾಕುವ ಮುಖಾಂತರ ಕೊಡೋ ಒಂದು ಚಿಕಿತ್ಸೆಗಿಂತ ಎಲ್ಲಿ ಬ್ಲಾಕ್ ಆಗಿದೆಯೋ ಅಲ್ಲಿವರೆಗೂ ಹೋಗಿ ಅಲ್ಲಿಗೆ ಮಾತ್ರ ಔಷಧಿ ಕೊಡೋದ್ರಿಂದ ಅದರ ಪರಿಣಾಮ ಇನ್ನೂ ಸಾಕಷ್ಟು ಹತ್ತರಿಂದ ಇಪ್ಪತ್ತು ಪಟ್ಟು ಜಾಸ್ತಿಯಾಗಿ ಹೊಂದುತ್ತೆ ಸೊ ಹಾಗಾಗಿ ಇದರಿಂದ ರಕ್ತದ ಸಂಚಾರ ವಾಪಸ್ ನಾರ್ಮಲ್ ಸ್ಥಿತಿಗೆ ಬರ್ತಕ್ಕಂಥ ಒಂದು ಸಾಕಷ್ಟು ನಿದರ್ಶನಗಳಿದಾವೆ ಸೊ ಹಾಗಾಗಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯುವಲ್ಲಿ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿಯ ಮುಖಾಂತರ ಅರ್ಧ ಸ್ಥಗಿತಗೊಂಡಿದ್ರು ಅಥವಾ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದ್ರು ಸ್ಟೆಂಟ್ ಹಾಕೋದ್ರ ಮುಖಾಂತರ ಅಥವಾ ಆಗಿರ್ತಕ್ಕಂಥ ಬ್ಲಾಕೇಜನ್ನು ಕಂಪ್ಲೀಟ್ ಆಗಿ ತೆಗೆಯೋ ಮುಖಾಂತರ ಅಥವಾ ಸಾಕಷ್ಟು ಔಷಧಿಗಳನ್ನು ಆ ಜಾಗಕ್ಕೆ ಕೊಡೋ ಮುಖಾಂತರ ನಾವು ರಕ್ತದ ಓಟವನ್ನು ಸಹಜ ಸ್ಥಿತಿಗೆ ಒಂದು ಕೆಲಸವನ್ನು ಓಕೆ ಡಾಕ್ಟರ್ ಅದೇನಿದು ತರುವಂತಹ ಯಾಕಾಗತ್ತೆ ಈ ಒಂದು ಸಮಸ್ಯೆ ಬ್ರೈನ್ ಅನ್ಯೂರಿಸಮ್ ಅಂತಕ್ಕಂಥದ್ದು ಮಿದುಳಿನ ರಕ್ತನಾಳದಲ್ಲಿ ಆಗ್ತಕ್ಕಂಥ ಒಂದು ಚಿಕ್ಕ ಗುಳ್ಳೆ ನಾರ್ಮಲ್ ಆಗಿ ನಾವು ಹೇಗೆ ರಕ್ತ ನಮ್ಮ ರಕ್ತನಾಳಗಳಲ್ಲಿ ಓಡುತ್ತದೋ ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ರಕ್ತನಾಳದ ಒಂದು ಚಿಕ್ಕ ಭಾಗದಲ್ಲಿ ಒಂದು ಚಿಕ್ಕ ಗುಳ್ಳೆ ತರ ಶುರುವಾಗಿ ಅದು ನಿಧಾನಕ್ಕೆ ಕಾಲಕ್ರಮೇಣದಲ್ಲಿ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಆ ಗುಳ್ಳೆ ಈ ಒಂದು ಅನ್ಯೂರಿಸಮ್ಮು ಕೆಲವೊಂದು ಸಲ ಅದರ ಹೊರಪದರ ತುಂಬಾ ತೆಳುವಾಗಿರುತ್ತೆ ಸಾಧಾರಣವಾದ ರಕ್ತನಾಳಗಳು ಹೊರಪದರ ಎಷ್ಟು ದತ್ತು ಅದೇ ರೀತಿ ರಕ್ತನಾಳದ ಮೇಲಿರ್ತಕ್ಕಂಥ ಒಂದು ಗುಳ್ಳೆ ಒಡೆದು ಒಳಗಡೆ ಇರ್ತಕ್ಕಂಥ ರಕ್ತ ಮಿದುಳಿನ ಒಳಗಡೆ ಬಂದು ಮಿದುಳಿನಲ್ಲಿ ತೀವ್ರವಾದ ರಕ್ತಸ್ರಾವ ಆಗುತ್ತೆ ಸೊ ಹಾಗಾಗಿ ಬ್ರೈನಿನ ಅನ್ಯೂರಿಸಂ ಒಡೆದು ಆಗತಕ್ಕಂಥ ರಕ್ತಸ್ರಾವ ಸಾಕಷ್ಟು ಬಾರಿ ಜೀವಕ್ಕೆ ತೊಂದರೆ ತರಂಥದ್ದು ಸಾಕಷ್ಟು ಬಾರಿ ಮಿದುಳಿನ ಕೆಲಸಕ್ಕೆ ತುಂಬಾ ಅಡ್ಡಿ ಮಾಡ್ತಕ್ಕಂಥದ್ದು ತುಂಬಾ ಸೀರಿಯಸ್ ಆದ ತೊಂದರೆಗಳನ್ನು ಉಂಟು ಮಾಡುತ್ತೆ ಸೊ ಈ ಬ್ರೈನ್ ಅಮ್ಯೂರಿಸಂ ಇನ್ನ ಟ್ರೀಟ್ಮೆಂಟ್ ಗೆ ಎಂಡೋವ್ಯಾಸ್ಪಿಲಾ ಸರ್ಜರಿ ಅಂತಕ್ಕಂಥದ್ದು ನಮಗೆ ತುಂಬಾ ಓಕೆ ಮಾಡಬಹುದು ಈ ಬಗ್ಗೆ ಮಾಡಿ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಬ್ರೇಕ್ನ ಬಳಿ ಕಡೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಿಮ್ಮಲ್ಲೂ ಯಾರೆಲ್ಲಾದರೂ ಬ್ರೈನ್ ರಿಲೇಟೆಡ್ ಸಮಸ್ಯೆ ಇದೆ ಎಂಡೋವ್ಯಾಸ್ಕುಲರ್ ಸರ್ಜರಿಯನ್ನು ಮಾಡಿಸಬೇಕು ಆದರೆ ಒಂದು ಬೆಸ್ಟ್ ಆಸ್ಪತ್ರೆ ಬೇಕು ಒಳ್ಳೆ ಟ್ರೀಟ್ಮೆಂಟ್ ನೀಡಬೇಕು ಅಂತಂದ್ರೆ ಕಾವೇರಿ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಳ್ಳಿ ನೇರವಾಗಿ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಡಾಕ್ಟರ್ ಬಳಿ ಚರ್ಚೆ ಮಾಡಿ ಉತ್ತಮವಾದ ಇದ್ದಾಗ ಸೊ ಬ್ರೈನ್ ಅನ್ಯೂರಿಸಮ್ ಅನ್ನೋದು ನಾವು ಮುಂಚೆನೆ ಹೇಳದ ಹಾಗೆ ರಕ್ತನಾಳದ ಒಂದು ಭಾಗದಲ್ಲಿ ಇರತಕ್ಕಂಥ ಒಂದು ಗುಳ್ಳೆ ಸೊ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈ ರಕ್ತನಾಳದ ಗುಳ್ಳೆನ ಪ್ರಮುಖವಾದ ರಕ್ತನಾಳದಿಂದ ರಕ್ತವನ್ನ ಒಳಬರೋಂಥಗೆ ತಳೀತಕ್ಕಂಥದ್ದು ತಕ್ಕಂಥದ್ದು ಯಾಕೆಂತಂದ್ರೆ ಅನ್ಯೂರಿಸಮ್ ಒಡೆದು ಅದರಿಂದ ಆಗ್ತಕ್ಕಂತಹ ರಕ್ತಸ್ರಾವವನ್ನು ತಡೆಗಟ್ಟೋದು ನಮ್ಮ ಅತ್ಯಂತ ಮುಖ್ಯವಾದ ಗುರಿ ಸೊ ಹಾಗಾಗಿ ಎಂಡೋಬ್ಯಾಸ್ಕ್ಯುಲರ್ ಸರ್ಜರಿಯಿಂದ ನಾವು ರಕ್ತನಾಳದ ಮುಖಾಂತರವೇ ರಕ್ತನಾಳದ ತೊಂದರೆಯೇ ಆಗಿರೋದ್ರಿಂದ ರಕ್ತನಾಳದ ಮುಖಾಂತರವೇ ಯಾವ ಜಾಗದಲ್ಲಿ ನಿಖರವಾಗಿ ಅನ್ಯೂರಿಸಮ್ ಇದೆ ಆ ಜಾಗಕ್ಕೆ ನಾವು ತಲುಪಿ ಯಾವ ಜಾಗದಿಂದ ರಕ್ತ ಅಲ್ಲಿ ಒಡೆದು ಹೊರಗಡೆ ಬರ್ತಾ ಇದೆಯೋ ಆ ಜಾಗಗಳಲ್ಲಿ ತುಂಬ ಸೂಕ್ಷ್ಮ ಅತಿಸೂಕ್ಷ್ಮವಾದ ಸಣ್ಣ ಸಣ್ಣ ತಂತಿಗಳು ಕಾಯಿಲ್ಸ್ ಅಂತ ಕರಿತೀವಿ ಆ ಕಾಯಿಲ್ಸನ್ನು ಆ ಒಂದು ಗುಳ್ಳೆಯ ಒಳಗಡೆ ನಿಧಾನವಾಗಿ ನಾವು ತುಂಬಿಸ್ತಾ ಹೋಗ್ತೇವೆ ಸೊ ಒಂದು ಹಂತಕ್ಕೆ ಏನಾಗುತ್ತೆ ಅಂತಂದರೆ ಆ ಗುಳ್ಳೆಯ ಒಳಗಡೆ ಸಂಪೂರ್ಣವಾಗಿ ಈ ಸೂಕ್ಷ್ಮವಾದ ಕಾಯಿಲ್ಸ್ ಇರೋದ್ರಿಂದ ಅದರ ಒಳಗಡೆ ರಕ್ತ ಸಂಚಾರ ಏನಿದೆ ಅದು ಸ್ಥಗಿತ ಆಗುತ್ತೆ ಸೊ ಹಾಗಾಗಿ ಮುಂದೆ ಆಗ್ಬೋದಾದಂತಹ ಅಥವಾ ಈಗ ಆಗಿರ್ತಾ ಇರತಕ್ಕಂತಹ ರಕ್ತಸ್ರಾವವನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು ಇದರ ಅತ್ಯಂತ ಮುಖ್ಯವಾದ ಒಂದು ಏನು ಅಡ್ವಾಂಟೇಜ್ ಅಂತ ನಾವು ಕರಿಬೋದು ಅಥವಾ ಏನು ಉಪಯೋಗ ಅಂತಂದರೆ ನಿಖರವಾಗಿ ಯಾವ ಜಾಗದಿಂದ ರಕ್ತಸ್ರಾವ ಆಗ್ತಾ ಇದೆ ಆ ಜಾಗಕ್ಕೆ ಸರಿಯಾಗಿ ನಾವು ತಲುಪಿ ಅದನ್ನು ಕಂಪ್ಲೀಟ್ ಆಗಿ ನಾವು ಅದನ್ನು ಸಂಪೂರ್ಣವಾಗಿ ನಾವು ಸ್ಥಗಿತಗೊಳಿಸಬಹುದು ಇದರಲ್ಲಿ ನಾವು ತುಂಬ ನಿಖರತೆ ಇರೋದ್ರಿಂದ ಹಾಗೂ ಕೇವಲ ಒಂದು ಸೂಜಿಯನ್ನು ಚುಚ್ಚಿ ಮಾತ್ರ ಇಂಥ ದೊಡ್ಡ ತೊಂದರೆಯನ್ನು ಸಂಪೂರ್ಣವಾಗಿ ನಾವು ವಾಸಿ ಮಾಡುವಂತಹ ಒಂದು ಸೌಲಭ್ಯ ಇರೋದ್ರಿಂದ ಈ ಒಂದು ಸಮಸ್ಯೆಗೆ ಬ್ರೈನ್ ಅನ್ಯೂರಿಸಮ್ ಅಂತ ಏನು ಕರಿತೀವಿ ಅದಕ್ಕೆ ಎಂಡೋವ್ಯಾಸ್ಕ್ಯುಲಾರ್ ಸರ್ಜರಿ ಅನ್ನೋದು ತುಂಬ ದೊಡ್ಡ ವರ ಪ್ರಧಾನ ಆಗಿದೆ ಓಕೆ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ಎಂಡೋ ಸರ್ಜರಿ ಅನ್ನೋದು ಇರುತ್ತೆ ಇಷ್ಟೊಂದು ಉಪಯುಕ್ತವಾಗಿರುತ್ತೆ ಅಂತ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಎಂಡೋ ವ್ಯಾಸ್ಕ್ಯುಲರ್ ನ್ಯೂರೋ ಸರ್ಜರಿಯನ್ನ ಯಾವ ಯಾವ ಸಮಸ್ಯೆಗಳಿಗೆ ಮಾಡ್ತಾರೆ ಅಂತ ಸಮ ಸಮಯದ ಅಭಾವ ಇರೋದ್ರಿಂದ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕಾಗಿಲ್ಲ ಮುಂದಿನ ಸಂಚಿಕೆಯಲ್ಲಿ ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಆದರೆ ನಿಮ್ಮಲ್ಲೂ ಈ ಸಮಸ್ಯೆ ಇದೆ ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಎಂಡೋವ್ಯಾಸ್ಕ್ಯುಲರ್ ನ್ಯೂರೋ ಸರ್ಜರಿ ನ್ಯೂರೋ ಸರ್ಜನ್ ನಾನು ಭೇಟಿ ಮಾಡಬೇಕು ಸರ್ಜರಿಯನ್ನು ಮಾಡಿಸ್ಕೋಬೇಕು ಟ್ರೀಟ್ಮೆಂಟನ್ನು ತಗೋಬೇಕು ಉತ್ತಮವಾದ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾವೇರಿ ಆಸ್ಪತ್ರೆಯ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ಡಾಕ್ಟರ್ ಶ್ರೀಧತ್ ಅವರ ಅಪಾಯಿಂಟ್ಮೆಂಟನ್ನು ತಗೊಂಡು ನೇರವಾಗಿ ಅವರನ್ನು ಕಾವೇರಿ ಆಸ್ಪತ್ರೆಯಲ್ಲಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಹೆಚ್ಚಿನ ಚಿಕಿತ್ಸೆಯನ್ನು ಪರಿಹಾರವನ್ನು ಕಂಡ್ಕೋಬಹುದು ಇದಾಗಿತ್ತು ಇವತ್ತಿನ ಡಿಯ ಡಾಕ್ಟರ್ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್